ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಪೂಜಾಸ್ ವರ್ಡ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ, ಏಕೆಂದರೆ ನನ್ನ ಚಾನಲ್ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಿದೆ. ಸೊ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳಿ ತುಂಬ ಜನ ತುಂಬ ರೀತಿ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಸೊ ನೀವು ಈ ಥರ ಎನ್ಕರೇಜ್ ಮಾಡೋದ್ರಿಂದ ನನಗೆ ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್ಸ್ ಇರೋ ವೀಡಿಯೋಸ್ನ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಎನ್ಕರೇಜ್ ನನ್ನಲ್ಲೇ ಬರ್ತಿದೆ, ನನ್ನಲ್ಲೇ ಒಂದು ಉತ್ಸಾಹ ಮೂಡ್ತಿದೆ. ಸೊ ಹಾಗಾಗಿ ಮತ್ತೆ ಒಂದು ಒಳ್ಳೆಯ ವಿಷಯ ಇಟ್ಕೊಂಡು ನಾನು ನಿಮ್ಮ ಜೊತೆ ಮತ್ತೆ ಬಂದಿದ್ದೀನಿ. ಸೊ ಅದು ಬಂದುಬಿಟ್ಟು ಮಗುವಿಗೆ ನಾವು ಯಾವಾಗಿಂದ ಸಾಲಿಡ್ನ ಶುರು ಮಾಡಬೇಕು, ಯಾವ ರೀತಿ ಶುರು ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸಿಂಪಲ್ಲಾಗಿ ಸ್ವಲ್ಪ ಬ್ರೀಫಾಗಿ ನಾನು ನಿಮ್ಮ ಜೊತೆ ಇದನ್ನ ಹೇಳ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವು ಮಗುವಿಗೆ 6 ಮಂತ್ವರೆಗೂ ತಾಯಿ ಹಾಲನ್ನೇ ಕೊಡ್ತಾ ಇರ್ತೀವಿ. ಸೊ 6 ಮಂತ್ ಕಂಪ್ಲೀಟ್ ಆದಮೇಲೆ ಮಾತ್ರ ನಾವು ಸಾಲಿಡ್ ಫುಡ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಕೆಲವರು 6 ಮಂತ್ ಕಂಪ್ಲೀಟ್ ಆದಮೇಲೆ ಕೊಡ್ತಾರೆ, ಕೆಲವರು 6 ಮಂತ್ ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ, ಕೆಲವರು 5 ಮಂತ್ಲ್ಲೇ ಕೊಡ್ತಾರೆ. ಸೊ ನನ್ನ ಪ್ರಕಾರ 6 ಮಂತ್ ಕಂಪ್ಲೀಟ್ ಆದಮೇಲೆ ನಾವು ಮಗುವಿಗೆ ಸಾಲಿಡ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಮಗುವಿಗೆ ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಮಗು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಯಾರೂ 6 ಮಂತ್ ಕಂಪ್ಲೀಟ್ ಆಗದಲೇ ಸಾಲಿಡ್ನ ಇಂಟ್ರೊಡ್ಯೂಸ್ ಮಾಡಬೇಡಿ. ಯಾವ ರೀತಿ ಸಾಲಿಡ್ನ ಕೊಡಬೇಕು ಅಂತ ಅಂದರೆ, ನಾವು ವೆಜಿಟೇಬಲ್ಸಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಂದು ಕ್ಯಾರೆಟ್ ಆಗಿರ್ಬೋದು, ಬೀನ್ಸು, ಬಟಾಣಿ ಅಥವಾ ಆಲೂಗೆಡ್ಡೆ, ಬ್ರೊಕೋಲಿ, ಬ್ರೊಕೋಲಿ ಕಾಸ್ಟ್ಲಿ ಇದ್ದರೆ ಬೇಡ. ಸೊ ಇದೇ ಲೋಕಲ್ ಫ್ರೂಟ್ಸ್ ಏನು ಲೋಕಲ್ ವೆಜಿಟೇಬಲ್ಸ್ ಏನು ಸಿಗುತ್ತೆ ಇದನ್ನೇ ನಾವು ಕೊಡ್ಬೋದು. ಸೊ ನಾನು ನನ್ನ ಮಗಳಿಗೆ ಫಸ್ಟು ಕ್ಯಾರೆಟ್ ಪ್ಯೂರಿನ ಕೊಡ್ತಾ ಇದ್ದೆ, ನಂತರ ಬೀನ್ಸ್ ಆಗಿರ್ಬೋದು, ಕುಂಬಳಕಾಯಿ. ಸೊ ಕುಂಬಳಕಾಯಿ ಅಂದರೆ ಅವಳು ತುಂಬ ಇಷ್ಟಪಟ್ಟು ತಿನ್ನೋಳು. ಸೊ ಕುಂಬಳಕಾಯಿ ಆಗಿರ್ಬೋದು ಮತ್ತು ಬಟಾಣಿ ಇದನ್ನೆಲ್ಲ ನಾನು ಅವಳಿಗೆ ಕೊಡ್ತಾ ಇದ್ದೆ, ತುಂಬ ಚೆನ್ನಾಗಿ ತಿನ್ನೋಳು. ಸ್ಟಾರ್ಟಿಂಗ್ ಒಂದು 15 ಡೇಸ್ ಅವಳು ಅದನ್ನು ತೊಗೊಳ್ಳಲಿಲ್ಲ, ತುಂಬ ಅಂದರೆ ಫೋರ್ಸಲ್ಲಿ ತಿನ್ಸೋಕ್ಕೂ ಆಗ್ತಾ ಇರಲಿಲ್ಲ, ಈ ಕಡೆ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆ ಥರ ಆಗ್ತಿತ್ತು. ಅಂದರೆ ಈ ನನ್ನ ಮಗಳು ಅಂತಲ್ಲ, ಎಲ್ಲ ಮಕ್ಕಳನ್ನು ಅಷ್ಟೇ, ಅವರು ಎದೆ ಹಾಲಿಗೆ ಅಲವಾಟಾದ ಮೇಲೆ ಸಾಲಿಡ್ನ ಸ್ವಲ್ಪ ಟೈಮ್ ನಿರಾಕರಿಸ್ತಾರೆ. ಸೊ ಆವಾಗ ನಾವು 1 ಸ್ಪೂನಿಂದ 2 ಸ್ಪೂನ್ ಆ ಥರ ಸ್ವಲ್ಪ ಸ್ವಲ್ಪ ಅವಕ್ಕೆ ಟೇಸ್ಟ್ ಅಡಿಕ್ಟ್ ಆಗೋವರೆಗೂ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಕ್ಯಾರೆಟ್ನ ಅವರು ರಾಕ್ ಅಂದರೆ ಹಾಗೆ ಕ್ಯಾರೆಟ್ ತೊಗೊಳ್ಳಲ್ಲ ಅಂತ ಹೇಳಿದರೆ, ನಾವು ರೈಸ್ ಜೊತೆ ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು. ಯಾವ ರೀತಿ ಅಂತ ಅಂದರೆ, ರೈಸು ಮತ್ತು ಸ್ವಲ್ಪ ಮಸೂರ್ ದಾಲ್ ಅಂತ ಸಿಗುತ್ತೆ, ಮೈಸೂರು ಬೇಳೆ ಅಂತ ಹೇಳ್ತಾರಲ್ವ, ಸ್ವಲ್ಪ ತೊಗರಿಬೇಳೆ ಥರನೇ ಆರೆಂಜ್ ಕಲರಲ್ಲಿ ಇರುತ್ತೆ. ಸೊ ಅದನ್ನು ನಾವು ಅದನ್ನ ಸ್ವಲ್ಪ ಮತ್ತು ಹೆಸರು ಬೇಳೆ, ಯಾಕೆ ಅಂತ ಆ ಬೇಳೆಗಳು ಯಾಕೆಂದರೆ ಅವು ಸ್ವಲ್ಪ ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡ್ತವೆ. ಸೊ ಮಗು ಈಸಿಯಾಗಿ ಡೈಜೆಷನ್ ಆಗುತ್ತೆ. ತೊಗರಿಬೇಳೆ ಹಾಕೋದ್ರಿಂದ ಮಗುವಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಹಾಗಾಗಿ ನೀವು ಮಗುವಿಗೆ ಅಪ್ ಟು 1 ಇಯರ್ವರೆಗೂ ಮೊಸರು ದಾಲ್ನ ಯೂಸ್ ಮಾಡಿ. ಸೊ ಅವೆಲ್ಲ ಬಾಯ್ಲ್ ಮಾಡಿ ತರಕಾರಿನ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ನೀವು ಬಾಯ್ಲ್ ಮಾಡಿ ಮಗುವಿಗೆ ಪ್ಯೂರಿ ರೀತಿಯಲ್ಲಿ ಕೊಡ್ಬೋದು. ಇದು ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅಪ್ ಟು 6 ಮಂತ್ ಅಪ್ ಟು 9 ಮಂತ್ಸ್ವರೆಗೂ ನೀವು ಮಗುವಿಗೆ ಸಾಲ್ಟ್ ಆಗಿರ್ಬೋದು ಅಥವಾ ಜಾಗರಿ ಇದ್ಯಾವುದನ್ನೂ ನೀವು ಕೊಡಬೇಡಿ. ನನ್ನ ಮಗಳಿಗೂ ಅಷ್ಟೇ, ನಾನು 6 ಮಂತ್ಸ್ 9 ಮಂತ್ಸ್ ಅಲ್ಲ, ನಾನು ಅವಳಿಗೆ 1 ಇಯರ್ವರೆಗೂ ನಾನು ಸಾಲ್ಟ್ ಕೊಟ್ಟಿರಲಿಲ್ಲ, ಜಾಗರಿ ಏನೂ ಅವಳಿಗೆ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ, ಬರೀ ಸೆಪ್ಪೆ ಸೆಪ್ಪೆ ಆಗಿ ನ್ಯಾಚುರಲ್ ಟೇಸ್ಟ್ ಏನಿರುತ್ತೆ ಅದನ್ನೇ ನಾನು ಅವಳಿಗೆ ಕೊಡ್ತಾ ಇದ್ದೆ. ಸೊ ಇದು ಬಂದುಬಿಟ್ಟು ತರಕಾರಿಯಲ್ಲಿ. ಫ್ರೂಟ್ಸಲ್ಲಿ ಏನೇನು ಕೊಡ್ಬೋದು ಅಂತ ಅಂದರೆ, ಆ್ಯಪಲ್ ಪ್ಯೂರಿ ಕೊಡ್ಬೋದು. ಆ್ಯಪಲ್ನ ಹಾಗೆ ಕೊಡೋಕೆ ಹೋದರೆ ಅದು ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಆಗುತ್ತೆ. ಸೊ ನಮಗೇನೆ ತಿನ್ನಿಸ್ಲಿಕ್ಕೆ ಒಂಥರ ಅನಿಸುತ್ತೆ. ಆ್ಯಪಲ್ನ ಪೀಲ್ ಮಾಡಿಬಿಟ್ಟು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾವು ಬಾಯ್ಲ್ಡ್ ಅಥವಾ ಸ್ಟ್ರೀಮ್ ಮಾಡಿ, ಬಾಯ್ಲ್ಡ್ಗಿಂತ ಸ್ಟ್ರೀಮ್ ಮಾಡಿದರೆ ಇನ್ನೂ ಹೆಲ್ದಿಯಾಗಿರುತ್ತೆ, ಸ್ಟ್ರೀಮ್ ಮಾಡಿ ಪ್ಯೂರಿ ಮಾಡಿ ಕೊಡ್ಬೋದು. ಮತ್ತು ಬನಾನನ ಹಾಗೆ ಸ್ಮ್ಯಾಶ್ ಮಾಡಿ ಕೊಡ್ಬೋದು, ಮತ್ತು ಪಪಾಯ, ಮತ್ತು ಸಪೋಟ, ಸೊ ಮತ್ತು ಸ್ಟ್ರಾಬೆರಿ, ಅವಕಾಡೋ ಅಂತ ಸಿಗುತ್ತೆ. ಸೊ ಅವಕಾಡೋ ಎಲ್ಲ ಕಾಸ್ಟ್ಲಿ ಆದರೆ ಕಾಸ್ಟ್ಲಿ ಇರೋದನ್ನ ಅವಾಯ್ಡ್ ಮಾಡಿ ನಿಮಗೆ ಲೋಕಲ್ ಫ್ರೂಟ್ಸ್ ಯಾವ್ದು ಸಿಗುತ್ತೆ ಅದನ್ನೇ ನೀವು ಕೊಡ್ಬೋದು. ಸೊ ಸೀಬೆಹಣ್ಣು ಕೊಡ್ಬೋದಾ ಅಂತ ಕೇಳ್ತಾರೆ. ಹೌದು, ನನ್ನ ಮಗಳಿಗೆ ಸೀಬೆಹಣ್ಣು ಕೊಡ್ತಾ ಇದ್ದೆ, ಅಂದರೆ ಸೀಬೆಹಣ್ಣ ಬಾಯ್ಲ್ಡ್ ಮಾಡಿ ಪ್ಯೂರಿ ಮಾಡಿ ಕೊಡ್ತಾ ಇದ್ದೆ, ಹಾಗೆ ಹಸಿದನ್ನ ಕೊಡ್ತಾ ಇರಲಿಲ್ಲ. ಸೊ ಈ ರೀತಿ ನಾವು ಮಕ್ಕಳಿಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡ್ರೈ ಫ್ರೂಟ್ಸಲ್ಲಿ ಬಂದುಬಿಟ್ರೆ ಬಾದಾಮ್ನ ಮಾತ್ರ ಕೊಡಬೇಕಾಗುತ್ತೆ. ಅಪ್ ಟು 9 ಮಂತ್ಸ್ವರೆಗೂ ಮಕ್ಕಳಿಗೆ ಬೇರೆ ಯಾವುದೇ ರೀತಿ ಖರ್ಜೂರ ಆಗಿರ್ಬೋದು, ಗೋಡಂಬಿ ಇವು ಯಾವುದನ್ನು ಕೊಡಬೇಡಿ. ಸೊ ಏಕೆಂದರೆ ಅವು ತುಂಬ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಬರೀ ಬಾದಾಮ್ನ, ಅದು ಬಾದಾಮ್ ಅಂದರೆ ನಾವು ಸೆರಲಾಕ್ ಆಗಿರ್ಬೋದು. ಸೊ ಈ ರೀತಿ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು, ರಾ ಬಾದಾಮ್ನ ಕೊಡಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರಾಗಿ
ಓಕೆ, ರಾಗಿನ ನಾವು 6 ಮಂತಿಂದ 7 ಮಂತ್ವರೆಗೂ ಬರೀ ರಾಗಿ ಮಾತ್ರ ಕೊಡಿ, ಅದಕ್ಕೆ ಯಾವುದೇ ರೀತಿ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಡಿ. ಅಂದರೆ ಕೆಲವರು ಕಡಲೆಕಾಳಾಗಿರ್ಬೋದು, ಹೆಸರು ಕಾಳು ಈ ಥರ ಆ್ಯಡ್ ಮಾಡ್ತಾರೆ. ಫಸ್ಟು ಮಗುವಿಗೆ ರಾಗಿ ಮಾತ್ರ ಕೊಡಿ, ರಾಗಿ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿಬಿಟ್ಟು ಕುಡಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಆ್ಯಡ್ ಮಾಡಬೇಡಿ. ಏಕೆಂದರೆ ಮಗುವಿಗೆ ರಾಗಿ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು ಅಂದರೆ ಫಸ್ಟು ರಾಗಿ ಕೊಡಿ, ಆನಂತರ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಬನ್ನಿ. ನನ್ನ ಪ್ರಕಾರ 6 ಮಂತಿಂದ 7 ಮಂತ್ವರೆಗೂ ನಾನು ನನ್ನ ಮಗಳಿಗೆ ಬರೀ ರಾಗಿನೇ ಕೊಟ್ಟಿದ್ದು. ಯಾವ ರೀತಿ ಅಂತ ಅಂದರೆ ರಾಗಿ ನಮಗೆ ರಾಗಿನ ವಾಶ್ ಮಾಡ್ಕೊಳ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಡ್ರೈ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಜೀರಿಗೆ ಮಾತ್ರ ಆ್ಯಡ್ ಮಾಡಿ ಅಷ್ಟೇನೆ, ಇನ್ನೇನು ಆ್ಯಡ್ ಮಾಡಲಿಕ್ಕೆ ಹೋಗ್ಬಿಡಿ. ನಾರ್ಮಲ್ ಮಾಲ್ಟ್ ಮಾಡ್ತೀವಲ್ಲ, ಸೊ ಅದೇ ಥರ ರಾಗಿ ಮಾಲ್ಟ್ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಅದಾದಮೇಲೆ ಸೆರೆಲ್ಲ ಕೂಡ ಮಾಡ್ಕೊಳ್ಬೋದು, ಅದು ತುಂಬ ಈಸಿಯಾಗೇನೆ ಮಾಡ್ಕೊಳ್ಬೋದು ಮನೆಯಲ್ಲೇ. ನಾನು ನನ್ನ ಮಗಳಿಗೆ ನಾನು ಔಟ್ಸೈಡಿಂದ ಯಾವುದೇ ರೀತಿ ಸೆರೆಲಾಕ್ನ ನಾನು ತಂದೆ ಅವಳಿಗೆ ತಿನ್ನಿಸಿಲ್ಲ, ನ್ಯಾಚುರಲ್ಲಾಗಿ ನಾನೇ ಮನೆಯಲ್ಲೇ ಮಾಡ್ಕೊಳ್ತಿದ್ದೆ. ಸೊ ಏನೋ ಇಷ್ಟಪಟ್ಟು ತಿನ್ನೋಳು. ನನಗೆ ಅಷ್ಟು ಚೆನ್ನಾಗಿ ಕುಕ್ಕಿಂಗ್ ಬರೋದಿಲ್ಲ ಹೇಳಬೇಕಂತಂದರೆ, ಬಟ್ ನಾನು ನನ್ನ ಮಗಳಿಗೋಸ್ಕರನೇ ಟೈಮ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ತಿನ್ನೋಳು. ನಾನು ಅಂಗಡಿಯಿಂದ ಯಾವುದೇ ರೀತಿ ಸೆರೆಲಾಕ್ನ ನಾನು ತೊಗೊಂಡಿಲ್ಲ ನನ್ನ ಮಗಳಿಗೆ. ಸೊ ನಾರ್ಮಲ್ ಸೆರೆಲಾಕ್ ಅಂತ ಅಂದರೆ ಸ್ವಲ್ಪ ರೈಸ್ ಆಗಿರ್ಬೋದು, ರೈಸು ಸ್ವಲ್ಪ ಒಂದು 2-3 ಥರದ ದಾಲು, ಅಂದರೆ ಹೆಸರುಬೇಳೆ ಮತ್ತು ಕಡಲೆಬೇಳೆ ಮತ್ತು ತೊಗರಿಬೇಳೆ ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ತೊಗರಿಬೇಳೆ. ಸೊ ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಮಾಡಿ ಅದನ್ನು ಒಂದೆರಡು ಸ್ಪೂನು ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ರಾಗಿ ಮಾಲ್ಟ್ ಮಾಡ್ತೀವಲ್ಲ, ಸೊ ಅದೇ ಥರ ಅದನ್ನು ಬೇಯಿಸ್ಬಿಟ್ಟು ಕೊಡ್ಬೋದು. ಅವು ಇಷ್ಟಪಟ್ಟು ತಿಂತಾರೆ. ಸೊ ಮನೇಲೇ ನಾವು 2-3 ಥರದ ಸೆರೆಲಾಕ್ನ ಮಾಡ್ಕೋಬೋದು. ಅಕ್ಕಿ ಸರಿ ಆಗಿರ್ಬೋದು, ರಾಗಿ ಸರಿ, ಆ್ಯಂಡ್ ಹೆಸರುಬೇಳೆ ಸರಿನೂ ಮಾಡ್ತಾರೆ. ಜಸ್ಟ್ ಹೆಸರುಬೇಳೆ ಮತ್ತು ಅಕ್ಕಿನ ವಾಶ್ ಮಾಡಿಬಿಟ್ಟು ಸಣ್ಣ ಡ್ರೈ ಮಾಡಿ ಜಸ್ಟ್ ಫ್ರೈ ಮಾಡಿಬಿಟ್ಟು ನಾರ್ಮಲ್ ಮಿಕ್ಸಿ ಮಾಡಿ ಇಟ್ಕೊಳ್ಳೋದು. ಸೊ ಮಗು ಒಂದೊಂದೇ ಸ್ಟಾರ್ಟಿಂಗ್ ಯಾವುದನ್ನೂ ತಿನ್ನೋದಿಲ್ಲ, ಏಕೆಂದರೆ ಅವ್ರಿಗೆ ಟೇಸ್ಟ್ ಬರೀ ಹಾಲಿಗಷ್ಟೇ ಅಡಿಕ್ಟ್ ಆಗಿರ್ತಾರೆ. ನಮ್ಮ ನಾರ್ಮಲ್ ಫುಡ್ಗೆ ಅಡಿಕ್ಟ್ ಆಗಲಿಕ್ಕೆ ಅವರು ತುಂಬ ಟೈಮ್ ತೊಗೊಳ್ತಾರೆ. ಬಟ್ ನಾವು ತಾಯಂದಿರಾಗಿರೋರು ಮಕ್ಕಳು ಪೇಷನ್ಸ್ನ ಅರ್ಥ ಮಾಡಿಕೊಂಡು ಸ್ವಲ್ಪನೇ ಇಂಟ್ರೊಡ್ಯೂಸ್ ಮಾಡ್ತಾ ಬಂದರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಹೇಳಿದಾಗೆ ಮಕ್ಕಳಿಗೆ ಅಪ್ಟು 9 ಮಂತ್ಸ್ವರೆಗೂ ಸ್ವೀಟ್ ಆಗಂಥ ನ್ಯಾಚುರಲ್ ಸ್ವೀಟ್ ಇರೋವಂಥ ಫ್ರೂಟ್ಸ್ನೇ ಕೊಡಿ. ನೀವು ಎಕ್ಸ್ಟ್ರಾ ಅದಕ್ಕೆ ಜಾಗರಿ ಆಗಿರ್ಬೋದು, ಸಾಲ್ಟ್ ಏನೂ ಆ್ಯಡ್ ಮಾಡಬೇಡಿ. ಯಾವುದೇ ನಾವು ಈ ಮಗುಗೆ ಏನೇ ನಾವು ಕೊಡ್ತಾ ಇದ್ದೀವಿ ಅಂದ್ರೂ ಬರೀ ನ್ಯಾಚುರಲ್ಲಾಗೇ ಕೊಡಿ, ಅವ್ರಿಗೆ ಏನೂ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಆಫ್ಟರ್ 9 ಮಂತ್ಸಿಂದ ನೀವು ಸ್ವಲ್ಪ ಸಾಲ್ಟ್ ಆಗಿರ್ಬೋದು ಜಾಗರಿ ಆಗಿ ಆ್ಯಡ್ ಮಾಡಿಬಿಡ್ತೀವಿ. ನಾನು ಅವ್ಳಿಗೆ 1 ಇಯರ್ವರೆಗೂ ಪ್ಲೈನ್ ಆಗೇ ಕೊಟ್ಟಿದ್ದೀನಿ. ಅವಳಿಗೆ ಯಾವುದೇ ರೀತಿ ಸ್ವೀಟ್ ಮತ್ತು ಸಾಲ್ಟ್ ಏನೋನನ್ನು ಅವಳಿಗೆ ಆ್ಯಡ್ ಮಾಡ್ತಾ ಇರಲಿಲ್ಲ, ಅವಳು ತಿನ್ನೋಳು ಚೆನ್ನಾಗಿ. ಕೆಲವರು ನೆಕ್ಸ್ಟು ಮಲಗಿಸಿ ಮಗುವಿಗೆ ಊಟ ಮಾಡಿಸ್ತಾರೆ. ಸೊ ದಯವಿಟ್ಟು ಮಲಗಿಸಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಊಟ ಮಾಡಿಸ್ಬೇಡಿ. ಮಕ್ಕಳು ನಿಮ್ಮ ಮಗು ಕುತ್ಕೊಳ್ಳುತ್ತೆ 6 ಮಂತಿಂದ ಅಂದರೆ ಧಾರಾಳವಾಗಿ ಕೂರಿಸಿ ಅವ್ರಿಗೆ ತಿನ್ನಿಸೋದನ್ನ ಅಭ್ಯಾಸ ಮಾಡಿಸಿ. ಏಕೆಂದರೆ ನಾವು ಮಕ್ಕಳಿಗೆ ಸ್ಟಾರ್ಟಿಂಗಿಂದ ಯಾವ ಥರ ಕಲಿಸ್ತೀವಿ ಸೊ ಅದೇ ಥರ ಅವರು ಕಲ್ತ್ಕೊಂಡು ಬರ್ತಾರೆ. ಇಲ್ಲ ನನ್ನ ಮಗು ಕುತ್ಕೊಳ್ಳೋದಿಲ್ಲ ಅಂದರೆ ಯಾವುದಾದ್ರೂ ಒಂದು ಸಹಾಯದಿಂದ, ಪಿಲ್ಲೋ ಸಹಾಯದಿಂದ, ಅಥವಾ ನಿಮ್ಮ ಮನೇಲಿ ಬೀನ್ ಬ್ಯಾಗ್ ಇದ್ದರೆ ಬೀನ್ ಬ್ಯಾಗ್ ಮೇಲೆ ಕೂರಿಸೋದು. ಸೊ ಆ ಥರ ಕೂರಿಸ್ಕೊಂಡು ಬಂದರೂ ಮಗು ಆರಾಮಾಗಿ ಕುತ್ಕೊಂಡು ತಿಂತಾವೆ. ಸೊ ನಾನು ನನ್ನ ಮಗಳಿಗೆ ಅದೇ ಥರನೇ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದಿದ್ದು. ಸೊ ಈ ರೀತಿ ನಾವು ಮಕ್ಕಳಿಗೆ ಬೇಬಿ ಫುಡ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಇದು 6 ಮಂತಿಂದ ಹಿಡಿದು 9 ಮಂತ್ವರೆಗೂ. ಸೊ ಓಕೆ, ರಾಗಿ ಸರಿಯಲ್ಲಿ ನಾವು 6 ಮಂತಿಂದ ಹಿಡಿದು 7 ಮಂತ್ಸ್ವರೆಗೂ ಆಯಿತು. ನೆಕ್ಸ್ಟ್ 7 ಮಂತಿಂದ 9 ಮಂತ್ಸ್ವರೆಗೂ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂದರೆ ರಾಗಿನ, ರಾಗಿಗೆ ಸ್ವಲ್ಪ ಇದನ್ನು ಆ್ಯಡ್ ಮಾಡಿ. ಕಡಲೆಕಾಳಾಗಿರ್ಬೋದು, ಕಡಲೆಬೇಳೆ ಮತ್ತು ಸ್ವಲ್ಪ ಗೋಧಿ ಮತ್ತು ಸ್ವಲ್ಪ ಜೋಳ, ಅಕ್ಕಿ ಮತ್ತು ಇನ್ನೂ ಒಂದು ಬರ್ತವೆ ಹೆಸರುಬೇಳೆ, ಸೊ ಹುರುಳಿಕಾಳು ಈ ಥರ ಸ್ವಲ್ಪ ಆ್ಯಡ್ ಮಾಡಿ ಒಂದು 5-6 ಥರದ ಐಟಮ್ಸ್ನ ಆ್ಯಡ್ ಮಾಡಿಬಿಟ್ಟು ನೀವು ಗ್ರೈಂಡ್ ಮಾಡಿ ಅಪ್ಟು 9 ಮಂತ್ಸ್ವರೆಗೂ ಕೊಡಿ. ಮತ್ತು 9 ಮಂತ್ಸಿಂದ 10 ಮಂತ್ಸ್ವರೆಗೂ ಬೇರೆ ಬ್ಯಾಚ್ ಥರ ಮಾಡ್ಕೊಳ್ಳಿ. ಸೊ 9 ಮಂತ್ಸಿಂದ 10 ಮಂತ್ಸ್ವರೆಗೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬಿಡಿ. ಈಗ ಏನು ಆ್ಯಡ್ ಮಾಡಿದ್ದೀರಾ ಅದಕ್ಕಿಂತ ಮತ್ತು ಇನ್ನೊಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ. ಅಂದರೆ ಬಟಾಣಿ ಆಗಿರ್ಬೋದು, ಸೋಯಾಬೀನ್ ಮತ್ತು ಮಿಲ್ಲೆಟ್ಸ್ ಬರ್ತವೆ, ಮಿಲ್ಲೆಟ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು 9 ಮಂತ್ಸಿಂದ. ಮಿಲ್ಲೆಟ್ಸ್ ಆಗಿರ್ಬೋದು ಮತ್ತು ಡ್ರೈ ಫ್ರೂಟ್ಸು. ಸೊ ಅದಾದಮೇಲೆ ಕಾಬೂಲ್ ಕಡಲೆ ಅಂತ ಬರುತ್ತೆ, 6 ಗ್ರಾಮ್. ಸೊ ಈ ಥರ 9 ಮಂತ್ಸ್ ಆದಮೇಲೆ ನೀವು ಈ ಥರ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಬಂದರೆ ರಾಗಿ ಸರಿ ಮನೆಯಲ್ಲೇ ನಾವು ಈಸಿಯಾಗಿಯೇ ಮಾಡ್ಕೊಳ್ಬೋದು.
ಸೊ ಹೊರಗಡೆ ಕಾಸ್ಟ್ಲಿಯಾಗಿ ಇರುತ್ತೆ, ಅದಕ್ಕೆ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ. ಸೊ ಮನೆಯಲ್ಲಿ ನಾವು ನ್ಯಾಚುರಲ್ ಆಗಿ ರಿಸ್ಕ್ ಆಗುತ್ತೆ, ನಾನು ರಿಸ್ಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ವೀಕ್ ನಮಗೆ ತುಂಬ ರಿಸ್ಕ್ ಆಗುತ್ತೆ. ಒಂದು ವೀಕ್ ಆದಮೇಲೆ ನಾವು ಒಂದೊಂದು ಸಲ ಮಾಡಿಕೊಂಡ್ರೆ 5 kg ಮಾಡಿಕೊಂಡ್ರೆ, ನಾವು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ನಾವು ರೆಡಿ ಮಾಡಿಕೊಂಡ್ರೆ 3 months ಆದರೂ ನಾವು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ ಇಲ್ಲದೆ ಇದ್ದರೆ. ಫ್ರಿಜ್ ಇದ್ದರೆ ಮಾತ್ರ ನಾವು 5 months 6 months ವರೆಗೂ ಸ್ಟೋರ್ ಮಾಡ್ಕೋಬೋದು. ನಾನು ಅವಳಿಗೆ 3 times ಏನೋ ರಾಗಿ ಸರಿ ಮಾಡಿಕೊಂಡೆ ಅನಿಸುತ್ತೆ, ಅಂದರೆ ದೊಡ್ಡದಾಗಿ ಮಾಡೋದನ್ನ, ಚಿಕ್ಕದಾಗಿ ಮಾಡೋದನ್ನೆಲ್ಲ ಮಂತ್ಲಿ ಒಂದು ಸಲನೇ ಮಾಡ್ಕೊಳ್ತಾ ಇದ್ದೆ. ಸೊ ಈ ಥರ ಮಿಲ್ಲೆಟ್ಸ್ ಎಲ್ಲ ಹಾಕಿ ಮಾಡೋದು ಸ್ವಲ್ಪ ರಿಸ್ಕ್ ಆಗ್ತಾ ಇರೋದ್ರಿಂದ 3 times ಮಾಡ್ಕೊತಾ ಇದ್ದೆ ಅಷ್ಟೇನೆ. ಸೊ ಈ ಥರ ನಾವು ಮಕ್ಕಳಿಗೆ ಸಾಲಿಡ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನ್ನ ಹೇಳಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾರೆಲ್ಲ ನ್ಯೂ ಮಾಮ್ಸ್ ತುಂಬ ಕನ್ಫ್ಯೂಷನ್ ಎಲ್ಲ ಇರ್ತಾರೆ, ನಾನು ಫಸ್ಟ್ ತುಂಬಾ ಕನ್ಫ್ಯೂಷನ್ ಆಗ್ತಾಯಿದ್ದೆ ಯಾವ್ದನ್ನ ಕೊಡೋದು ಏನು ಮಾಡೋದು ಅಂತ ಹೇಳಿ. ಸೊ ಈ ಥರ ಮಕ್ಕಳಿಗೆ ನೀವು ಸಾಲಿಡ್ನ ಇಂಟ್ರೊಡ್ಯೂಸ್ ಮಾಡಿಸಿ. 15 forcibly ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ 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 ತಿನ್ನಿಸ್ತಾ ಇರಿ, 1 spoon ಇಲ್ಲ 1/2 spoon ಎಷ್ಟು ತಿಂತಾರೋ ಅಷ್ಟು ನೀವು ತಿನ್ನಿಸಿ. ಸೊ ಹೋಗ್ತಾ ಹೋಗ್ತಾ ಮಕ್ಕಳಿಗೆ ಅದೇ ಅಡಿಕ್ಟ್ ಆಗ್ತಾರೆ. ಸೊ ಅವಕ್ಕೇನೆ ಅಭ್ಯಾಸ ಆದಮೇಲೆ ಅವರೇ ತಿಂತಾರೆ. ಸೊ ನೀವು ಬಲವಂತವಾಗಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಫೀಡ್ ಮಾಡಬೇಡಿ. ಓಕೆ, ಮಕ್ಕಳು ಹಾಲು ಕೇಳಿದರೆ ಹಾಲನ್ನೇ ಕೊಡಿ, ಇಲ್ಲ ಅಂತ ಇಲ್ಲ ಅಂದರೆ ನಾನು ಹಾಲನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಬರೀ ಸಾಲಿಡ್ನೇ ಕೊಡ್ತೀನಿ ಅಂತ ದಯವಿಟ್ಟು ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳು ಇಷ್ಟಪಟ್ಟು ತಿಂದರೆ ಮಾತ್ರ ತಿನ್ನಿಸಿ, ಅದರ್ವೈಸ್ ಹಾಲನ್ನೇ ಕಂಟಿನ್ಯೂ ಮಾಡಿ, ಏನು ತೊಂದರೆ ಇಲ್ಲದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.